ದೆಹಲಿಯ ಭೇಟಿ ಬಳಿಕ ಹುಬ್ಬಳ್ಳಿಗೆ ಜಗದೀಶ್ ಶೆಟ್ಟರ್ ಬಂದಿಳಿದ್ರು. ನನಗೆ ಟಿಕೆಟ್ ಸಿಗುತ್ತೆ ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಶೆಟ್ಟರ್ ಬಂಡಾಯದ ಬಾವುಟಕ್ಕೆ ಬೆದರಿತ ಬಿಜೆಪಿ ಹೈಕಮಾಂಡ್ ಹಾಗಾದ್ರೆ ಅನ್ನುವಂಥ ಒಂದು ಕುತೂಹಲಕಾರಿ ಪ್ರಶ್ನೆ. ದೆಹಲಿಗೆ ಕೂಡ ಅವರು ಹೋಗಿದ್ರು, ದೆಹಲಿಯಿಂದ ಬಂದಿಳಿದಿದ್ದಾರೆ. ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ, ನಾನು ಬೇರೆಯವರಿಗೆ ಟಿಕೆಟ್ ಕೊಡಿ ಅಂತ ಹೇಳಿಲ್ಲ, ನನ್ನ ಮಗನ ಹೆಸರು ಹೇಳಿಲ್ಲ ಅಂತ ಮಾಜಿ ಸಿಎಂ ಹೇಳಿದ್ದಾರೆ. ಇನ್ನು ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಜೊತೆ ಸುದೀರ್ಘವಾದ ಮೀಟಿಂಗ್ ಆಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಿಲ್ಲಿ ಕರೆಸಿದ್ರು, ದಿಲ್ಲಿ ಹೋಗಿ ಅವರ ಜೊತೆ ಬಹಳ ಸುದೀರ್ಘವಾದಂಥ ಚರ್ಚೆ ಆಯಿತು. ಎಲ್ಲ ಒಂದು ರಾಜಕೀಯ ವ್ಯವಸ್ಥೆ ಬಗ್ಗೆ ನಾನು ಮಾತಾಡಿದ್ದೇನೆ ಡೀಟೇಲ್ಸ್ ಆಗಿ. ಅವರು ಎಲ್ಲವನ್ನೂ ಭಾಳ ಸಾವಧಾನವಾಗಿ ಕೇಳಿಕೊಂಡು ಅದಕ್ಕಾಗಿ ಒಂದು ಸರಿಯಾದಂಥ ಒಂದು ಪರಿಹಾರ ಹುಡುಕೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಎಲ್ಲ ಉಳಿದ ನಾಯಕರಿಗೂ ಮಾತಾಡಿ ಪಕ್ಷದ ಹಿರಿಯರಿಗೂ ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ತೇವೆ. ಅದಕ್ಕಾಗಿ ಒಂದೆರಡು ಸಮಯ ಕೊಡ್ರಿ ಅಂತ ಹೇಳಿದ್ಮೇಲೆ ಅದಕ್ಕಾಗಿ ನಿನ್ನೆ ವಾಪಸ್ ಬಂದಿದ್ದೆ. ಮತ್ತು ಇವತ್ತು ಯಡಿಯೂರಪ್ಪನವ್ರ ಜೊತೆಯೂ ಮಾತಾಡಿದೆ. ಅವರು ಈಗಾಗಲೇ ನಾನು ನಡ್ಡಾ ಅವರಿಗೆ, ಅಮಿತ್ ಶಾ ಅವರಿಗೆ, ಎಲ್ಲರಿಗೆ ಜಗದೀಶ್ ಶೆಟ್ಟರಿಗೆ ಟಿಕೆಟ್ ಕೊಡಲೇಬೇಕು. ಅದು ಕೇವಲ ಜಗದೀಶ್ ಶೆಟ್ಟರ್ ಪ್ರಶ್ನೆ ಅಲ್ಲ, ಉತ್ತರ ಕರ್ನಾಟಕದ ಭಾಳಷ್ಟು ಕ್ಷೇತ್ರಗಳಲ್ಲಿ ಅವ್ರ ಪ್ರಭಾವ ಇದೆ. ಹೀಗಾಗಿ ಅವ್ರು ಟಿಕೆಟ್ ಕೊಡಲೇಬೇಕು ಅನ್ನುವಂಥದ್ರು ಅವರು ಮನೆಯೂ ಓಪನ್ ಆಗಿ ಹೇಳಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮತ್ತು ನೇರವಾಗಿ ಕೇಂದ್ರದ ವರಿಷ್ಠರಿಗೂ ಮಾತಾಡಿದ್ದಾರೆ. ಬಹುಶಃ ನಾಳೆಯವರೆಗೆ ಏನಾದರೂ ನಿರ್ಧಾರ ಆಗ್ಬೋದು ಅನ್ನುವಂಥದ್ದು ನನಗೆಲ್ಲ ಹೋಪ್ಸ್ ಇದೆ, ಪಾಸಿಟಿವ್ ಆದಂಥ ರೆಸ್ಪಾನ್ಸ್ ಇದೆ.